ನಿಮ್ಮನ್ನು ಅವರು ಬೇರೆ ವೈರಿ ಅಂತ ಹೇಳಿದ್ದಾರೆ ತಾವು ವಿಧಾನಸಭೆಯಲ್ಲಿ ಅದನ್ನು ಪ್ರಸ್ತಾಪ ಚುನಾವಣೆ ಟೈಮ್ನಲ್ಲಿ ಅವರು ಆ ಜನ್ಮಶತ್ರು ವೈರಿ ಅಂತಲೇ ಮೆನ್ಷನ್ ಮಾಡಿದ್ದಾರೆ ಅದರಿಂದ ಹೇಳಿದೆ ನಾನು ಅಷ್ಟೇ ಸರ್ ನಿಖಿಲ್ ಕುಮಾರಸ್ವಾಮಿಯವರ ರಾಜಕೀಯ ಭವಿಷ್ಯ ಅಂತ್ಯ ಮಾಡಿದ್ದು ಚೆಲ್ರಾಯ್ ಸ್ವಾಮಿ ಛೇ ನಾನು ನಾನು ಅವರು ನೆಮ್ಮ ಬಿಡ್ತಾರೋ ಗೊತ್ತಿಲ್ಲ ಅವನು ಒಬ್ಬ ನಮ್ಮ ನನ್ನ ಮಕ್ಕಳ ಜೊತೆ ಆ ಭಾವನೆಯಿಂದಲೇ ನೋಡಿದ್ದೀನಿ ಇವತ್ತೇನಾದ್ರು ನಿಖಿಲ್ ಕುಮಾರಸ್ವಾಮಿ ಸೋಲಿದ್ರೆ ಅದಕ್ಕೆ ಕುಮಾರಸ್ವಾಮಿ ಹೊಣವನ್ನು ಯಾರೂ ಇಲ್ಲ ರೇವಣ್ಣವರು ಅವ್ರ ಮಗನ ಗೆಲ್ಲಿಸ್ಕೋತಾರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಅವ್ರ ಮಗನ ಗೆಲ್ಸೋಕ್ಕಾಗಲ್ಲ ಅಂದರೆ ಅವರ ತಪ್ಪುಗಳನ್ನ ಅವರೇ ಹುಡುಕೊಂಡ್ರೆ ಮಾತ್ರ ಉತ್ತರ ಸಿಗುತ್ತೆ ಸರ್ ಆವಾಗ ಕಾಂಗ್ರೆಸ್ ಜೆ ಡಿ ಎಸ್ ಕೊಯ್ಲೇಷನ್ ಗೌರ್ಮೆಂಟ್ ಇತ್ತು ತಾವು ಕಾಂಗ್ರೆಸ್ನಲ್ಲಿದ್ದಿರಿ ಎರಡೂ ಪಕ್ಷಗಳು ಒಟ್ಟಿಗೆ ಸೇರಿ ಅಭ್ಯರ್ಥಿಯನ್ನು ಹಾಕಿದ್ರು ಚೆಲ್ರಾಯ್ ಸ್ವಾಮಿ ಆ್ಯಂಡ್ ಟೀಮ್ ನಿಖಿಲ್ ಸ್ವಾಮಿ ವಿರುದ್ಧ ಮಾಡಿದರು ಅದಕ್ಕಾಗಿ ಸೋತರು ಅಂತ ನಮ್ಮನ್ನು ಅವ್ರು ಯಾವತ್ತೂ ಬಳಸ್ಕೊಳ್ಳೋ ಪ್ರಯತ್ನ ಮಾಡಲಿವಲ್ಲ ಕೊಯ್ಲೇಶನ್ ಗೌರ್ಮೆಂಟು ಮಂಡ್ಯ ಜಿಲ್ಲೆಯಲ್ಲಿ ಏಳು ಕ್ಷೇತ್ರ ಸೋತಿ ಡಿಫಿಟೆಡ್ ಕ್ಯಾಂಡಿಡೇಟ್ ಇದ್ದಾರೆ ಅವ್ರನ್ನ ಕರೆದು ಮಾತಾಡೋ ಸೌಜನ್ಯನೂ ಮಾಡದೇ ಇದ್ದಾಗ ಅಥವಾ ನಮ್ಮ ಲೀಡ್ರ್ಗಳ ಮೂಲಕನೂ ಕರೆಸ್ಕೊಳ್ಳೋ ಅಂಥ ಪ್ರಯತ್ನ ಮಾಡದೇ ಇದ್ದಾಗ ಸ್ವಾಭಿಮಾನ ಬಿಟ್ಟು ಚುನಾವಣೆ ಮಾಡುವಂಥದ್ದು ಏನಿದೆ ನಾವು ಸೈಲೆಂಟ್ ಆಗಿದ್ದೋ ಅಷ್ಟೇ ವಿರೋಧ ಮಾಡಲಿಲ್ಲ ಅಥವಾ ಬೇರೆಯವ್ರ ಪರನೂ ಮಾಡಲಿಲ್ಲ ಸುಮಲತಾ ಅವರು ನಮ್ಮನ್ನು ಭೇಟಿ ಮಾಡಿದರು ನಮ್ಮನ್ನು ಸಹಕಾರ ಕೇಳಿದರು ನಾವು ಚುನಾವಣೆ ಯಾರ ಪರನೂ ಬರಲ್ಲ ಜನರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಹೇಳಿ ನಾವು ಸೈಲೆಂಟ್ ಆದೋ ಅದ್ರ ಉತ್ತರ ಸುಮಲತವ್ರ ಪರವಾಗಿ ಸಿಕ್ತು ಇವರಿಗೆ ಸೋಲನ ಇವರು ಬಹುಶಃ ಆ ಎಂ ಪಿ ಕ್ಷೇತ್ರದಲ್ಲಿ ಎಂಟು ಶಾಸಕರು ಇವ್ರ ಜೊತೆ ಇದ್ದರು ಮೂರು ಜನ ಎಮ್ ಎಲ್ ಸಿಗಳಿದ್ದರು ಎಂಟು ಮೂರು ಹನ್ನೊಂದು ಅದರಲ್ಲಿ ಮೂರು ಜನ ಮಂತ್ರಿಗಳಿದ್ದರು ಸೊ ಇವರು ಮುಖ್ಯಮಂತ್ರಿ ಇದ್ದರು ಬಹುಶಃ ಆ ಭ್ರಮೇಲ್ ಇದ್ದರು ಅಂತ ಕಾಣುತ್ತೆ ಅವರು ಚಲೋರಾಯ ಸ್ವಾಮಿ ಐವತ್ತು ಸಾವಿರದಲ್ಲಿ ಸೋತಿರೋರ್ನ ಅಥವಾ ನರೇಂದ್ರ ಸ್ವಾಮಿ ಇಪ್ಪತ್ತು ಸಾವಿರದಲ್ಲಿ ಸೋತಿರೋರ ಬಾಬು ಅವರು ಐವತ್ತು ಸಾವಿರದಲ್ಲಿ ಸೋತಿರೋರ್ನ ಅವಶ್ಯಕತೆ ಇಲ್ಲ ಅವ್ರು ಬಿಟ್ಟೇ ನಾನು ಗೆದ್ದು ಮಂಡ್ಯದಲ್ಲಿ ನನ್ನ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ಭ್ರಮೇಲ್ ಅವರಿದ್ದರು ಅವ್ರ ಜೊತೇಲಿ ಏಳು ಜನ ಗೆದ್ದಂಥ ಎಮ್ ಎಲ್ ಎಗಳಿದ್ದರು ಸೊ ಇದು ಅವ್ರಿಗೆ ಗೊತ್ತಿರೋ ಪ್ರಶ್ನೆ ನನಗೆ ಅದು ವಿಚಾರ ಗೊತ್ತಿಲ್ಲ ಸರ್ ಈಗ ತಮ್ಮದು ಯುದ್ಧಕ್ಕೆ ಯುದ್ಧನೇ ಉತ್ತರನಾ ಸರ್ ಇಲ್ಲ ನನ್ನ ಕೆಲಸ ಉತ್ತರ ಮಾಡ್ತೀನಿ ನನ್ನ ನಡವಳಿಕೆ ಉತ್ತರ ಖಂಡಿತ ಖಂಡಿತ ಅಲ್ಲ ಅಂದರೆ ನೀವು ನಿಮ್ಮ ಕೆಲಸದ ಮೂಲಕ ಮನ ಪರಿವರ್ತನೆ ಮಾಡಿಸ್ತೀರಾ ಅವ್ರದ್ದು ಅವ್ರಿಗೆ ಆಗ್ತಾರ ಬಿಡ್ತಾರೋ ನನ್ನ ನಮ್ಮ ಜನಕ್ಕೆ ಕೊಡಬೇಕಾದಂಥ ನನ್ನ ಕರ್ತವ್ಯ ನಾನು ಇವತ್ತು ನಮ್ಮ ಸರ್ಕಾರ ನಾವು ಜನರಿಗೆ ಅಕೌಂಟಬಲಿಟಿ ಈ ರಾಜ್ಯದ ಜನ ನಮ್ಮನ್ನು ಮ್ಯಾಂಡೇಟ್ರಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ ರಾಹುಲ್ ಗಾಂಧಿಯವರು ಖರ್ಗೆಯವರು ಇವತ್ತು ಈ ವೇಣುಗೋಪಾಲ್ ಇರ್ಬೋದು ಇರ್ಬೋದು ಅವರ ನಾಯಕತ್ವದಲ್ಲಿ ಈ ಪಕ್ಷ ಮೂ ನೂರ ಮೂವತ್ತೈದು ಜನ ಗೆದ್ದಿದ್ದಾರೆ ನಾವು ಅವ್ರಿಗೂ ಉತ್ತರ ಕೊಡಬೇಕು ಇಡೀ ಕುಮಾರಸ್ವಾಮಿಯವ್ರ ಬಗ್ಗೆ ಯಾಕೆ ನಾವು ತಲೆ ಕೆಟ್ಟ